ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಸ್ವಾಗತ ನನ್ನ ಚಾನಲ್ಗೆ ನೀವು ನೋಡ್ತಾ ಇದ್ದೀರಾ ಎಷ್ಟು ಚಾನಲ್ ಇವತ್ತಿನ ಎಪಿಸೋಡ್ನಲ್ಲಿ ವರಮಹಾಲಕ್ಷ್ಮಿ ಪೂಜಾ ವಿಧಾನ ಯಾವ ಥರ ಮಾಡ್ಕೋಬೋದು ಬಿಗಿನರ್ಸ್ಗೆ ಕಳಶ ಸ್ಥಾಪನೆ ಯಾವ ಥರ ಇರುತ್ತೆ ಅನ್ನೋ ಅಂಥ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಕಂಪ್ಲೀಟಾಗಿ ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು ಸೊ ಈ ವಿಡಿಯೋದಿಂದ ಬಿಗಿನರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ಕಳಶ ಸ್ಥಾಪನೆ ಮಾಡುವಂಥ ಕೆಲವು ಪೂಜಾ ವಿಧಾನಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಈ ವಿಧಾನದಲ್ಲಿ ನಾನು ನಮ್ಮ ಮನೆಯಲ್ಲಿ ಮಾಡುವಂಥ ಕಳಶ ಸ್ಥಾಪನಾ ವಿಧಾನನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೊ ಆದಷ್ಟು ನಾನು ಎಲ್ಲನೂ ಕವರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಸೊ ಹೋಪ್ ಈ ವಿಡಿಯೋ ನಿಮಗೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ನಾನು ಮಾಡುವಂಥ ವಿಧಾನ ನನಗೇನು ಗೊತ್ತೋ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನೀವು ಇದೇ ಥರ ಮಾಡಬೇಕು ಅಂತ ಇಲ್ಲ ನಿಮ್ಗೆ ಇಷ್ಟ ಆದರೆ ಈ ಥರ ಮಾಡಿ ಅಥವಾ ನಿಮ್ಮ ಮನೇನ ನೀವು ಯಾವ ಥರ ಮಾಡ್ತೀರೋ ಅದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಳ್ಬೋದು ಸೊ ಬನ್ನಿ ಹೇಗೆ ಅಂತ ನೋಡೋಣ ಮೊದಲನೇದಾಗಿ ನಾನು ಅಕ್ಕಿ ಇಟ್ಕೊಂಡಿದ್ದೀನಿ ಒಂದು ಕೆ ಜಿ ಅಕ್ಕಿನ ಬಾಳೆ ಎಲೆ ಮೇಲೆ ಅಥವಾ ಒಂದು ತಟ್ಟೆಯಲ್ಲಿ ನಿಮಗೆ ಶಕ್ತಿ ಅನುಸಾರವಾಗಿ ಕಂಚು ತಾಮ್ರ ಅಥವಾ ಬೆಳ್ಳಿ ತಟ್ಟೆನಲ್ಲಿ ನೀವು ಇಟ್ಕೊಬೋದು ನಾನು ಇಲ್ಲಿ ಸ್ಟೀಲ್ ತಟ್ಟೆನಲ್ಲಿ ಇಟ್ಕೊಂಡಿದ್ದೀನಿ ಸೊ ಇದನ್ನು ನಾವು ಆಸನ ರೆಡಿ ಮಾಡ್ಕೊಳ್ಳೋದು ಅಂತ ಹೇಳ್ತೀವಿ ಲಕ್ಷ್ಮಿಗೆ ಯೂಶ್ವಲಾಗಿ ಶೋಢೋಪಚಾರ ಪೂಜೆ ಮಾಡಬೇಕು ಶೋಢೋಪಚಾರ ಪೂಜೆ ಯಾವುದು ಅನ್ನೋದನ್ನು ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀನಿ ನೀವು ನೋಡ್ಬೋದು ಸೊ ಕಲಶ ಪ್ರತಿಷ್ಠಾಪನೆಗೆ ಮುಂಚೆ ವಿಘ್ನ ನಿವಾರಕನ ಅಂದರೆ ವಿಘ್ನೇಶ್ವರನ ಪೂಜೆ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಸೊ ಅದನ್ನು ಯಾವ ಥರ ಮಾಡೋದು ಅಂತ ನಾನು ಇವಾಗ ತೋರಿಸ್ತಾ ಇದ್ದೀನಿ ಸೊ ನೀವು ಕಲಶದ ಬಲಭಾಗಕ್ಕೆ ವಿನಾಯಕನ ಪೂಜೆ ಮಾಡ್ಕೋಬೇಕಾಗತ್ತೆ ಸೊ ಅದಕ್ಕೂ ಕೂಡ ಒಂದು ಪ್ಲೇಟ್ನಲ್ಲಿ ನಾನು ಅಕ್ಕಿನ ಹಾಕೊಂಡಿದ್ದೀನಿ ಸೊ ಇದಕ್ಕೆ ಅರಿಶಿನ ಕುಂಕುಮ ಇಟ್ಟು ಆ ನಂತರ ಅದ್ರ ಮೇಲೆ ನಾನು ವಿಘ್ನೇಶ್ವರನ ಮೂರ್ತಿ ಇಟ್ಕೊಂಡಿದ್ದೀನಿ ನಾನು ಬೆಳ್ಳಿದಿಟ್ಕೊಂಡಿದ್ದೀನಿ ಸೊ ನಿಮ್ಮ ಮನೆಯಲ್ಲಿ ಅದಿಲ್ಲ ಅಂತ ಹೇಳಿದರೆ ಸಗಣಿಗೆ ಇಪ್ಪತ್ತೊಂದು ಗರಿಕೆಗಳನ್ನ ಹಾಕಿ ಇಟ್ಕೋಬೋದು ಗರಿಕೆ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಹಾಗೆಯೇ ಅದು ಅದು ಇಲ್ಲ ಸಗಣಿ ಸಿಕ್ಕಲಿಲ್ಲ ಅಂದರೆ ಅರಿಶಿನದಲ್ಲಿ ಬೆನಕನ್ನು ಮಾಡಿಕೊಂಡು ಅದಕ್ಕೆ ನೀವು ಗರಿಕೆ ಇಟ್ಟು ಅದನ್ನು ಕೂಡ ನೀವು ಇಟ್ಕೋಬೋದು ಸೊ ಅರಿಶಿಣ ಕುಂಕುಮನ ವಿಘ್ನೇಶ್ವರನ ಮೇಲೆ ಹಾಕಿ ಹೂವನ್ನು ಇಟ್ಟು ಅಲಂಕಾರ ಮಾಡ್ಕೋತಾ ಇದ್ದೀನಿ ಸಿಂಪಲ್ಲಾಗಿ ಮಾಡ್ಕೊಳ್ಳಿ ನಾನು ಹಿಂದಿನ ದಿನವೇ ಕಲಶದ ಬಿಂದಿಗೆಗೆ ಸೀರೆ ಉಡ್ಸಿರ್ತೀನಿ ನಾನು ನೆಕ್ಸ್ಟ್ ಡೇ ಮಾಡ್ಕೊಳ್ಳೋಂಥ ಪೂಜೆನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ವಿನಾಯಕನಿಗೆ ನೈವೇದ್ಯದ ರೂಪದಲ್ಲಿ ಎಲೆ ಅಡಿಕೆ ಬಾಳೆಹಣ್ಣು ಜೊತೆಗೆ ಬೆಲ್ಲ ಇದೆಲ್ಲ ಇಡಬೇಕು ಆ ಎಲೆ ಇಡುವಾಗ ಸ್ವಲ್ಪವೂ ಮುಖ ಎಲೆ ತೊಗೋಬೇಕು ಹಾಗೆ ಆ ಎಲೆ ಮುಖ ವಿಘ್ನೇಶ್ವರನಿಗೆ ತೋರಿಸ್ತಾ ಇರೋ ಥರ ಇರಬೇಕು ನಾನು ಯಾವ ವಿಧಾನದಲ್ಲಿ ಇದ್ದೀನಿ ಆ ವಿಧಾನದಲ್ಲಿ ಇಟ್ಕೊಂಡ್ರೇ ಒಳ್ಳೆಯದು ಸೊ ಇವಾಗ ದೇವ್ರಿಗೆ ಇಡೋಕ್ಕಿಂತ ಮುಂಚೆ ಎರಡೂ ಭಾಗದಲ್ಲಿ ಎಲೆನ ಚೂರು ಚೂರು ತುದಿ ಮುರಿಬೇಕು ಇಲ್ಲಾಂದರೆ ಅದು ಪೂಜೆ ಸಲ್ಲಲ್ಲ ಅಂತ ಹೇಳ್ತಾರೆ ಸೊ ಪು ತುದಿನ ಮುರಿದು ಆನಂತರ ನೀವು ದೇವ್ರಿಗೆ ಇಟ್ಕೋಬೋದು ಯಾವ ದೇವ್ರಿಗಾದ್ರೂ ಅಷ್ಟೇ ತುದಿ ಮುರಿದೇ ಇಡಬೇಡಿ ಸೊ ಇವಾಗ ಬಾಳೆಹಣ್ಣು ಇಟ್ಕೊ ಇಟ್ಕೋತಾ ಇದ್ದೀನಿ ನೈವೇದ್ಯಕ್ಕೆ ಇದು ಅಷ್ಟೇ ತೊಟ್ಟನ್ನು ಮುರಿಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದಿಷ್ಟನ್ನು ಇಟ್ಕೊಂಡಿದ್ದೀನಿ ಇವಾಗ ನೈವೇದ್ಯಕ್ಕೆ ಸೊ ಜೊತೆಗೆ ಒಂದು ನಾಣ್ಯ ಹಾಕೋಬೇಕು ಒಂದು ರೂಪಾಯಿ ಎರಡು ರೂಪಾಯಿ ಯಾವುದೇ ನಾಣ್ಯನ ನೀವು ಯೂಸ್ ಮಾಡ್ಬೋದು ಹಾಗೆ ಇದ್ರ ಜೊತೆಗೆ ಬೆಲ್ಲದಚ್ಚು ನೈವೇದ್ಯಕ್ಕೆ ನಾನು ಇಟ್ಕೋತಾ ಇದ್ದೀನಿ ಬೆಲ್ಲ ತುಂಬ ಶ್ರೇಷ್ಠ ವಿನಾಯಕನ ತುಂಬ ಇಷ್ಟ ಅಂತ ಕೂಡ ಹೇಳ್ತಾರೆ ಸೊ ಅದಕ್ಕೋಸ್ಕರ ಬೆಲ್ಲದಚ್ಚು ಇಟ್ಕೋತಾ ಇದ್ದೀನಿ ಸ್ಕ್ವೇರ್ ಶೇಪಲ್ಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಸೊ ಇದಿಷ್ಟನ್ನೇ ಇಟ್ಟು ಮೊದಲು ವಿನಾಯಕನಿಗೆ ಪೂಜೆ ನಿರ್ವಿಘ್ನವಾಗಿ ನೆರವೇರಲಿ ಅಂತ ನೀವು ಪೂಜೆ ಮಾಡಿಕೊಳ್ಳೋದು ಅಂದರೆ ಯಾವುದೇ ರೀತಿ ಕಲಶ ಕದಲೋದಾಗಿರ್ಬೋದು ಅಥವಾ ಪೂಜೆಯಲ್ಲಿ ಏನಾದರೂ ದೋಷ ಇದ್ರೆ ಅದೆಲ್ಲ ನಿವಾರಣೆ ಆಗಲಿ ಅಂತ ನೀವು ಸಂಕಲ್ಪ ಮಾಡಿ ವಿನಾಯಕನಿಗೆ ಪೂಜೆ ಮಾಡ್ಕೋಬೇಕಾಗತ್ತೆ ಸೊ ನಿಮ್ಮ ಶಕ್ತಿ ಅನುಸಾರ ತುಪ್ಪದ ಬತ್ತಿ ಆಗಿರ್ಬೋದು ಅಥವಾ ಧೂಪ ಆಗಿರ್ಬೋದು ಅಥವಾ ಕರ್ಪೂರ ಆರತಿ ಆಗಿರ್ಬೋದು ಇದನ್ನೆಲ್ಲ ಬೆಳಗ್ಗೆ ಪೂಜೆ ಮಾಡ್ಕೋಬೋದು ನಾನು ನಿಮಗೆ ವಿಡಿಯೋಗೋಸ್ಕರ ಧೂಪ ಬೆಳಗ್ಗೆ ನಾನು ಪೂಜೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಕಲ್ಚದ ಬಲ್ ಇಟ್ಕೊಂಡು ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ನೀವು ಎಡಭಾಗದಲ್ಲಿಡಬೇಡಿ ಯೂಶ್ವಲಿ ನಮ್ಮ ಮನೆಯಲ್ಲಿ ಹಿಂದಿನ ದಿನ ರಾತ್ರಿನೇ ದೇವ್ರಿಗೆ ಸೀರೆ ಉಡ್ಸೋದಾಗಿರ್ಬೋದು ಅಥವಾ ಬಾಳೆ ಕಂಬ ಇದೆಲ್ಲ ಕಟ್ಟೋದಾಗಿರ್ಬೋದು ಅದೆಲ್ಲ ಹಿಂದಿನ ದಿನವೇ ಮಾಡ್ಕೊಂಡಿರ್ತೀನಿ ಸೊ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಆರು ಗಂಟೆ ಒಳಗಡೆ ಪೂಜೆ ಮಾಡಿದ್ರೆ ಶ್ರೇಷ್ಠ ಆವಾಗ ನೀವು ಈ ಪ್ರೊಸೀಜರ್ನ ಮಾಡ್ಕೊಂಡೆ ತುಂಬ ಒಳ್ಳೆಯದು ಮೊದಲಿಗೆ ವಿನಾಯಕನ ಪೂಜೆ ಮಾಡಿ ಆನಂತರ ಕಳಶ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ನೋಡಿ ನಾನು ಇವಾಗ ವಿನಾಯಕನ ಪೂಜೆ ಮಾಡಿ ಗಂಧದ ಕಡ್ಡಿನ ಅಲ್ಲೇ ಇಟ್ಕೊತಾ ಇದ್ದೀನಿ ಸೊ ಇದನ್ನು ಕದಲಿಸ್ಬೇಡಿ ನೀವು ಯಾವಾಗ ಕಳಶ ಕದಲಿಸ್ತೀರೋ ಆವಾಗಲೇ ಇದನ್ನು ಕದಲಿಸೋದು ಕೂಡ ತುಂಬಾ ಒಳ್ಳೆಯದು ಸೊ ಇವಾಗ ನಾವು ಕಳಶ ಪ್ರತಿಷ್ಠಾಪನೆ ಮಾಡ್ಕೊಳ್ಳೋಣ ವಿನಾಯಕನ ಪೂಜೆ ಆದಮೇಲೆ ಮೊದಲಿಗೆ ಸಂಕಲ್ಪ ಮಾಡ್ಕೊಳ್ಳಿ ಸಂಕಲ್ಪ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ನಾನು ಆಗಲೇ ಹೇಳ್ದಂಗೆ ಶೋಡೋಪಚಾರ ಪೂಜೆ ಅಂದರೆ ಯಾವ್ಯಾವ ಸ್ಟೆಪ್ಸ್ ಇರುತ್ತೆ ಅದನ್ನು ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀನಿ ಸೊ ಅದನ್ನು ನೀವು ನೋಡಿಕೊಂಡು ಫಾಲೋ ಮಾಡ್ಬೋದು ಅಥವಾ ಅದು ಡಿಟೇಲ್ ಡಿಸ್ಕ್ರಿಪ್ಷನ್ ಬೇಕು ಅಂದರೆ ನನ್ನ ಹಿಂದಿನ ವರ್ಷದ ವಿಡಿಯೋದಲ್ಲಿ ಅದನ್ನು ನಾನು ಹೇಳಿದ್ದೀನಿ ಸೊ ನೀವು ಅದನ್ನು ಚೆಕ್ ಮಾಡ್ಕೋಬೋದು ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಹಾಕಿರ್ತೀನಿ ಸೊ ಇವಾಗ ವಿನಾಯಕನ ಪೂಜೆ ಆದ ನಂತರ ನಾವು ಕಲ್ಷಿದ ಪೂಜೆ ಮಾಡ್ಕೊಳ್ಳೋಣ ಸೊ ವಿನಾಯಕನಿಗೆ ಪೂಜೆ ಸಮಾಪ್ತಿ ಆಗಬೇಕು ಅಂತ ಹೇಳಿದ್ರೆ ತುಪ್ಪ ಅರಿಶಿನ ಹಾಗೆ ಅಕ್ಕಿನ ಮಿಕ್ಸ್ ಮಾಡಿರೋಂಥ ಅಕ್ಷತೆಯನ್ನು ಹಾಕಿ ವಿನಾಯಕ ಪೂಜೆನ ಸಮಾಪ್ತಿ ಮಾಡಬೇಕಾಗತ್ತೆ ಸೊ ನೋಡಿ ನಾನು ಅಕ್ಷತೆನ ವಿನಾಯಕನ ಮೇಲೆ ಹಾಕೋತಾ ಇದ್ದೀನಿ ಸೊ ಇಲ್ಲಿಗೆ ವಿನಾಯಕನ ಪೂಜೆ ಮುಗ್ದು ಮುಗಿಯತ್ತೆ ಇದಾದ ನಂತರ ನಾವು ಕಳಶ ಪೂಜೆ ಮಾಡ್ಕೊಳ್ಳೋಣ ಸೊ ಈಗ ಆಲ್ರೆಡಿ ನಾನು ಹೇಳ್ದಂಗೆ ಒಂದು ತಟ್ಟೆನಲ್ಲಿ ಕರೆಕ್ಟಾಗಿ ಒಂದು ಕೆ ಜಿ ಅಥವಾ ಒಂದು ಸೇರು ಅಕ್ಕಿನ ಹಾಕ್ಕೊಂಡು ಇಟ್ಕೋಬೇಕು ಸೊ ಇದು ನನಗೆ ನಮ್ಮಮ್ಮ ಹೇಳ್ಕೊಟ್ಟಿರೋಂಥದ್ದು ನಿಮ್ಮ ಪ್ರಕಾರ ನೀವು ಎಷ್ಟು ಹಾಕೋತಿರೋ ಅಷ್ಟು ನೋಡ್ಕೊಂಡು ಹಾಕ್ಕೋಬೋದು ಈವನ್ ನಿಮಗೆ ಬಾಳೆ ಎಲೆ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಎರಡೂ ಒಂದೇ ಬಾಳೆ ಎಲೆ ಮೇಲೆ ಎರಡು ತಟ್ಟೆಗಳನ್ನ ಇಟ್ಕೊಂಡು ಮಾಡ್ಕೋಬೋದು ಅಥವಾ ಬಾಳೆ ಎಲೆ ಮೇಲೆ ಕಳಶ ಪ್ರತಿಷ್ಠಾಪನೆ ಮಾಡಿ ಸೈಡಲ್ಲಿ ವಿನಾಯಕನ ಪೂಜೆ ಮಾಡ್ಕೋಬೋದು ಸೊ ನಾವು ಕಲಶ ಪ್ರತಿಷ್ಠಾಪನೆ ಮಾಡೋದಕ್ಕಿಂತ ಮುಂಚೆ ಅಕ್ಕಿ ಮೇಲೆ ಅಷ್ಟದಳ ರಂಗೋಲಿ ಬರ್ಕೊಳ್ಳೋದು ತುಂಬಾ ಶ್ರೇಯಸ್ಸು ಅಂತ ಹೇಳ್ತಾರೆ ಒಳ್ಳೆಯದು ಕೂಡ ನಾನು ಅರಿಶಿನ ಕುಂಕುಮದ ಸಹಾಯದಿಂದ ಅಷ್ಟದಳ ರಂಗೋಲೆ ಬರ್ಕೋತಾ ಇದ್ದೀನಿ ಅಥವಾ ನಿಮಗೆ ಈ ಥರ ಬರೆಯೋದಕ್ಕೆ ಬರೋಲ್ಲ ಅಂದರೆ ಒಂದು ಪೇಪರ್ ಮೇಲೆ ಬರೆದು ಆ ಪೇಪರ್ನ ಕಲಶದ ಕೆಳಗಡೆ ಇಡ್ಬೋದು ಅಥವಾ ನೀವು ಕೈಯಲ್ಲಿ ಕೈ ಬೆರಳುಗಳಿಂದನೇ ಬರ್ಕೋಬೋದು ಬಟ್ ಅರಿಶಿನ ಕುಂಕುಮದಿಂದ ಬರ್ಕೊಳ್ಳೋದು ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ನಾನು ಅರಿಶಿನ ಕುಂಕುಮದಲ್ಲಿ ಬರ್ಕೋತಾ ಇದ್ದೀನಿ ನೀವು ನೋಡ್ಬೋದು ನಿಮಗೆ ಇದು ಕ್ಲಿಯರಾಗಿ ಕಾಣಲ್ಲ ಅಂತ ಹೇಳಿದ್ರೆ ನೀವು ಗೂಗಲ್ ಸರ್ಚ್ ಮಾಡ್ಬೋದು ಅಷ್ಟದಳ ರಂಗೋಲಿ ಅಂತ ಸೊ ಅದು ನಿಮಗೆ ಸಿಗುತ್ತೆ ಆ ಥರನೇ ನೀವು ಶೇಪ್ ಕೊಟ್ಟು ಬರ್ಕೋಬೋದು ಕೆಲವರು ಮಂಟಪದ ಮೇಲೆ ಕೂರಿಸ್ಕೋತಾರೆ ಅಂದರೆ ಮಂಟಪದ ಮೇಲೆ ಬಾಳೆ ಎಲೆ ಅಥವಾ ತಟ್ಟೆ ಹಿಡಿ ಇಡ್ತಾರೆ ಮಂಟಪದ ಕೆಳಗಡೆ ಅಕ್ಕಿ ಹಿಟ್ಟಿಂದ ಕೂಡ ಬರ್ಕೋತಾರೆ ಅದು ಕೂಡ ಒಳ್ಳೆಯದು ನೀವೇನಾದರೂ ಮಂಟಪದ ಮೇಲೆ ಮಾಡ್ತೀನಿ ಅಂದರೆ ಅದ್ರ ಮೇಲೆ ನೀವು ಅಕ್ಕಿ ಹಿಟ್ಟಿಂದ ಬರ್ಕೊಂಡು ಆನಂತರ ತಟ್ಟೆ ಅಥವಾ ಬಾಳೆ ಎಲೆ ಇಟ್ಕೊಳ್ಳಿ ಅಷ್ಟದಳ ರಂಗೋಲಿ ಲಕ್ಷ್ಮಿಗೆ ಪ್ರಿಯವಾದದ್ದು ಸೊ ಇದನ್ನು ಬರ್ಕೊಂಡು ಆದಮೇಲೆ ಅರಿಶಿಣ ಕುಂಕುಮ ಸ್ವಲ್ಪ ಅಕ್ಷತೆ ಮಾಡಿ ಇಟ್ಕೊಂಡಿರೋವಂಥದ್ದು ಹಾಗೆ ಹೂವು ಬಿಳಿ ಹೂ ಹಾಕ್ಕೊಂಡ್ರೆ ತುಂಬಾ ಶ್ರೇಷ್ಠ ಇದಿಷ್ಟನ್ನು ಹಾಕ್ಕೊಳ್ಳೋಣ ಸೊ ಇದಿಷ್ಟನ್ನು ಹಾಕಿ ನಾವು ಆಸನ ವ್ಯವಸ್ಥೆ ಅಂದರೆ ಆಸನ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಲಕ್ಷ್ಮಿ ಇಡುವಂಥದ್ದು ಸೊ ಇವಾಗ ಇದಕ್ಕೆ ನೀರಿಟ್ಕೋಬೇಕು ಒಂದು ಬಿಂದಿಗೆನಲ್ಲಿ ಅಥವಾ ಚೊಮ್ನಲ್ಲಿ ಬೆಳ್ಳಿ ಆಗಿರ್ಬೋದು ಅಥವಾ ಹಿತ್ತಾಳೆ ಆಗಿರ್ಬೋದು ತಾಮ್ರ ಆಗಿರ್ಬೋದು ಯಾವುದೇ ಚೊಮ್ಮನಲ್ಲಿ ನಿಮ್ಗೆ ಅನುಕೂಲಕ್ಕೆ ತಕ್ಕಂಗೆ ನೀವು ನೀರನ್ನು ತುಂಬಿ ಇಟ್ಕೋಬೇಕಾಗತ್ತೆ ನಾನು ಹಿಂದಿನ ದಿನ ಸೀರೆ ಉಡ್ಸಿರುವಂಥ ಬಿಂದಿಗೆನಲ್ಲಿ ಧಾನ್ಯ ಅಥವಾ ನೀರು ಅಥವಾ ಎರಡು ಬಿಂದಿಗೆ ಇಟ್ಕೊಂಡ್ರೆ ಒಂದರಲ್ಲಿ ಧಾನ್ಯ ಒಂದರಲ್ಲಿ ನೀರು ಆ ಥರ ಹಾಕಿ ಇಟ್ಕೋತೀನಿ ಬಟ್ ಕಳಶ ಕೂರಿಸುವಂಥ ಬಿಂದೇಲಿ ಕಂಪಲ್ಸರಿ ನಾನು ನೀರನ್ನು ಹಾಕೆ ಹಾಕ್ತೀನಿ ಸೊ ಇದು ತುಂಬಾ ಒಳ್ಳೆಯದು ಗಂಗಾ ಜಲ ಇಟ್ಟು ಕಳಶ ಕೂರಿಸ್ಕೊಳ್ಳೋದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಹಾಗೆ ಆ ಕಲಶ ಇಟ್ಟಾದ್ಮೇಲೆ ಇದಕ್ಕೆ ಲೇಪನ ಅಂದರೆ ಅರಶಿನ ಕುಂಕುಮ ಹಚ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಸೊ ನಾನಿವಾಗ ಅರ್ಶಿನ ಕುಂಕುಮ ಇಟ್ಕೊಂಡು ಕಲಶನ ಅಲಂಕಾರ ಮಾಡ್ಕೋತಾ ಇದ್ದೀನಿ ಸೊ ಇದ್ರೊಳಗಡೆ ಅರ್ಶಿನ ಕುಂಕುಮ ಇಟ್ಟಾದ್ಮೇಲೆ ಒಳಗಡೆ ಏನೇನು ಹಾಕಬೇಕು ಅಂತ ನೋಡೋಣ ಒಂದು ಕಾಯಿನ್ ಅಂದರೆ ಆ ಕಲ್ಶಕ್ಕೆ ಜೀವ ಬರಬೇಕು ಅಂದರೆ ಒಂದೇ ಒಂದು ಕಾಯಿನ್ ಹಾಕ್ಬೇಕು ಜಾಸ್ತಿ ಹಾಕೋದಕ್ಕೆ ಹೋಗ್ಬೇಡಿ ಹಾಗೆ ಮಾಡಿಟ್ಕೊಂಡಿರೋಂಥ ಅಕ್ಷತೆ ಹಾಗೆ ಸುಗಂಧ ಪುಷ್ಪ ಅಂದರೆ ಘಮ ಇರುವಂಥ ಹೂವು ಅದನ್ನು ಅರ್ಶಿನ ಕುಂಕುಮದ ಜೊತೆಗೆ ಕಲಿಸಕ್ಕೆ ಹಾಕ್ಬೋದು ನೀವು ಪೂಜೆ ಮಾಡೋ ಸಂದರ್ಭದಲ್ಲಿ ಗ್ರಂಥಿಗೆ ಅಂಗಡಿಗಳಲ್ಲಿ ಲಾವಂಚದ ಬೇರು ಸಿಗುತ್ತೆ ಅಥವಾ ಡ್ರೈ ಕಲ್ಸಕ್ಕೆ ಹಾಕುವಂಥ ಡಬ್ಬಿ ಕೊಡಿ ಅಂದರೆ ಡ್ರೈ ಫ್ರೂಟ್ಸ್ ಎಲ್ಲ ಇರುವಂಥ ಡಬ್ಬಿ ಕೊಡ್ತಾರೆ ಸೊ ಇದನ್ನೆಲ್ಲ ನೀವು ಕಲಶಿದೊಳಗಡೆ ಹಾಕೋಬೇಕು ಇದಷ್ಟೇ ಅಲ್ಲದೆ ನೀವು ಪೂಜೆ ಮಾಡುವಾಗ ಕಂಪಲ್ಸರಿಯಾಗಿ ಅರಿಶಿನದ ದಾರ ಕಟ್ಕೋಬೇಕು ಅಂದರೆ ಅರಿಶಿಣ ಕೊಂಬು ಕಟ್ಟಿರೋವಂಥ ದಾರನ ಕಲಿಸಿದ ಬಾಯಿಗೆ ಕಟ್ಕೋಬೇಕು ಸೊ ಕೊಂಬು ಕೊಂಬಿಲ್ಲ ಅಂತ ಅನ್ನೋರು ಸಾಮಾನ್ಯವಾಗಿ ಆರ್ಟಿಫಿಷಿಯಲ್ ತಾಳಿಗಳು ಅಂಗಡಿಗಳಲ್ಲಿ ಸಿಗುತ್ತೆ ಪೂಜೆ ಸಾಮಾನು ಸಿಗುವಂಥ ಅಂಗಡಿಗಳಲ್ಲಿ ಅದನ್ನು ಕಟ್ಕೋಬೋದು ಅರ್ಶಿಣದ ಕೊಂಬು ಕಟ್ಟೋದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಇದಿಷ್ಟು ಆದಮೇಲೆ ವಿಳ್ಯದೆಲೆ ತೊಗೊಂಡಿದ್ದೀನಿ ಐದು ವಿಳ್ಳ್ಯದೆನ ಈ ಥರ ಅರಿಶಿಣ ಕುಂಕುಮ ಇಟ್ಟು ಅಲಂಕಾರ ಮಾಡಿ ನಾನು ಕಲಿಸೋದ್ ಬಾಯಿಗೆ ಇದ್ದೀನಿ ವಿಳ್ಯದೆಲೆ ಇಲ್ಲ ಅಂದರೆ ಐದು ಅಥವಾ ಒಂಬತ್ತು ವಿಳ್ಯದೆಲೆ ಇಟ್ಕೋಬೋದು ಆ ವಿಳೆ್ಯದೆಲೆ ಬದಲಿಗೆ ಎಲೆ ಐದು ಅಥವಾ ಒಂಬತ್ತು ಇಟ್ಕೊಂಡು ನೀವು ಮಾಡ್ಕೊಬೋದು ನಾನು ಆಗಲೇ ಹೇಳ್ದಂಗೆ ಅರಶಿನ ಕೊಂಬನ್ನು ಕಟ್ಟುವಂಥ ದಾರಕ್ಕೆ ಹದಿನಾರು ಗಂಟೆಗಳನ್ನ ಹಾಕಿ ಅದರಲ್ಲಿ ಅರ್ಷನ ಕೊಂಬನ್ನು ಕಟ್ಟಿ ಕಲಶಿದ ಬಾಯಿಗೆ ಕಟ್ಕೋಬೇಕು ಸೊ ಆ ಅರ್ಶನ ಕೊಂಪು ಕಟ್ಟಿರುವಂಥ ದಾರನ ಕಲಶ ಕದಲಿಸುವಾಗ ನೀವು ರೆಗ್ಯುಲರಾಗಿ ಮನೆಯಲ್ಲಿ ಪೂಜೆ ಮಾಡೋವಂಥ ಕಲಶಕ್ಕೆ ಕಟ್ಟಿದ್ರೆ ತುಂಬಾ ಒಳ್ಳೆಯದು ಸೊ ನಾನು ಅದನ್ನು ವರ್ಷ ವರ್ಷ ಪಾಲಿಸ್ಕೊಂಡು ಬರ್ತೀನಿ ನಾನು ಕಟ್ಟುವಂಥ ದಾರನ ಒಂದು ವರ್ಷ ಪೂರ್ತಿಯಾಗಿ ತೆಗಿಯೋಲ್ಲ ನಾನು ಮತ್ತೆ ವರಮಾಲಕ್ಷ್ಮಿಗೆ ಆ ದಾರನ ತೆಗಿತೀನಿ ಸೊ ನೋಡಿ ಇವಾಗ ಕಲಶಿದ ಬಾಯಿಗೆ ಎಳೆದೆಲೆಗಳನ್ನ ಚೆನ್ನಾಗಿ ತೊಳೆದು ಆನಂತರ ಇಟ್ಕೊಳ್ಳಿ ಸೊ ಇವಾಗ ಇದಕ್ಕೆ ಹೂವು ಹಾಕೋಣ ಹೂವು ಅರ್ಶಿನ ಕುಂಕುಮ ಅಕ್ಷತೆ ಇದಿಷ್ಟನ್ನು ಹಾಕ್ಕೋಬೇಕು ಸೊ ಇದಿಷ್ಟನ್ನು ಹಾಕಿ ಕಲಶ ಪ್ರತಿಷ್ಠಾಪನೆ ಕಲಶ ಪೂಜೆ ಮಾಡ್ಕೋಬೇಕು ನಿಮಗೆ ಅಂಗಡಿಗಳಲ್ಲಿ ರಥ ಆ ರಥದ ಬುಕ್ಕುಗಳು ಸಿಗುತ್ತೆ ಅದನ್ನು ತಗೊಂಡು ನೀವು ಅದರಲ್ಲಿರುವಂಥ ಸ್ತೋತ್ರಗಳನ್ನ ಹೇಳ್ಕೊಂಡು ಪೂಜೆ ಮಾಡಿದರೆ ತುಂಬ ಒಳ್ಳೆಯದು ಸೊ ಇದಿಷ್ಟನ್ನು ಇಟ್ಕೊಂಡು ಮೊದಲು ಗಂಗೆ ಪೂಜೆ ಮಾಡ್ಕೋಬೇಕು ನೆನಪಲ್ಲಿ ಇಟ್ಕೊಳ್ಳಿ ಅರ್ಶಿನ ಕುಂಪು ಕಟ್ಟೋದು ಮರಿಬೇಡಿ ಇದಿಷ್ಟನ್ನು ಪೂಜೆ ಮಾಡಾದ ಮೇಲೆ ನೀವು ತೆಂಗಿನಕಾಯಿ ಪ್ರತಿಷ್ಠಾಪನೆ ಮಾಡ್ಕೋಬೇಕಾಗತ್ತೆ ಸೊ ಮೊದಲಿಗೆ ಗಂಗೆ ಪೂಜೆ ಆದಮೇಲೆ ನೀವು ತೆಂಗಿನಕಾಯಿ ಇಟ್ಕೊಳ್ಳೋದು ತುಂಬ ಒಳ್ಳೆಯದು ಸೊ ತೆಂಗಿನಕಾಯಿ ಅಲಂಕಾರನ ನಾನು ವ್ಲಾಗ್ ಚಾನಲಲ್ಲಿ ನಾನು ಹಾಕಿರ್ತೀನಿ ನೀವು ಚೆಕ್ ಮಾಡ್ಕೋಬೋದು ಸೊ ವ್ಲಾಗ್ ಚಾನಲಲ್ಲಿ ಈ ಆರತಿ ಮಾಡೋದಾಗಿರ್ಬೋದು ಆರತಿ ಮಾಡೋದಾಗಿರ್ಬೋದು ಅಥವಾ ಗೆಜ್ಜೆ ಬತ್ತಿ ಈ ಥರದ್ದೆಲ್ಲ ಚಿಕ್ಕ ಚಿಕ್ಕ ವಿಷಯಗಳನ್ನ ನಾನು ಅದರಲ್ಲಿ ಶೇರ್ ಮಾಡಿರ್ತೀನಿ ಖಂಡಿತವಾಗ್ಲೂ ನೋಡಿ ನಿಮಗೂ ಯೂಸ್ ಆಗುತ್ತೆ ಸೊ ತೆಂಗಿನಕಾಯಿನ ನಿಮಗೆ ಇಚ್ಛೆಗೆ ಅನುಸಾರವಾಗಿ ನೀವು ಅಲಂಕಾರ ಮಾಡ್ಕೋಬೋದು ಸಿಂಪಲಾಗಿ ಯಾವ ಥರ ಮಾಡ್ಕೋಬೋದು ಅನ್ನೋದನ್ನು ನಾನು ಚಾನೆಲ್ನಲ್ಲಿ ತೋರಿಸಿದ್ದೀನಿ ನೀವು ನೋಡ್ಕೋಬೋದು ಸೊ ನೋಡಿ ತೆಂಗಿನಕಾಯಿನ ಈ ಥರ ಇಟ್ಕೊಂಡು ಬೇಕಿದ್ದರೆ ನೀವು ಇದಕ್ಕೆ ಎಕ್ಸ್ಟ್ರಾ ಮುಖವಾಡ ಇದೆ ದೇವ್ರದ್ದು ಅನ್ನೋದಾದರೆ ತೆಂಗಿನಕಾಯಿಗೆ ಹಾಕೋಬೋದು ಅಥವಾ ಹೂವಿಂದ ಅಲಂಕಾರ ಮಾಡ್ಕೋಬೋದು ಲಕ್ಷ್ಮಿಗೆ ಸುಗಂಧ ಪುಷ್ಪಗಳು ತುಂಬಾ ಇಷ್ಟ ಅಂತ ಹೇಳ್ತಾರೆ ಸೊ ಮಲ್ಲಿಗೆ ಆಗಿರ್ಬೋದು ಮರಳೆ ಆಗಿರ್ಬೋದು ಸೊ ಘಮ ಇರುವಂಥ ಹೂಗಳನ್ನ ಹಾಕೊಳ್ಳೋದು ತುಂಬ ಇಷ್ಟ ಆಗುತ್ತೆ ಲಕ್ಷ್ಮಿಗೆ ಅಂತ ಹೇಳ್ತಾರೆ ಹಾಗೆ ಕಳಿಸಿದ ತಟ್ಟೆನಲ್ಲಿ ಬಳೆ ಬಿಚ್ಚಾಲೆ ಅಂತ ಕೊಡುವಾಗ ಕೊಡೋವಾಗ ಹೆಣ್ಮಕ್ಳಿಗೆ ಕೊಡ್ತಾರೆ ಸೊ ಅದನ್ನು ಇಟ್ಕೋಬೋದು ಅಲಂಕಾರ ಪ್ರಿಯ ಆಗಿರೋದ್ರಿಂದ ಬಳೆ ಅಥವಾ ಆಭರಣಗಳನ್ನ ನೀವು ಕಳ್ಸೋಕ್ಕೆ ಹಾಕೋದು ಒಳ್ಳೆಯದು ಆಭರಣಗಳನ್ನ ಹಾಕುವಾಗ ನೀವು ಯೂಸ್ ಮಾಡಿದರೆ ಅದನ್ನು ಚೆನ್ನಾಗಿ ತೊಳೆದು ಆನಂತರ ಹಾಕ್ಕೊಳ್ಳಿ ಸೊ ಇವಾಗ ನೋಡ್ಬೋದು ನೀವು ಕಲಶ ಪ್ರತಿಷ್ಠಾಪನೆ ನಾನು ಈ ಥರ ಮಾಡ್ಕೊಂಡಿದ್ದೀನಿ ಸೊ ನಿಮಗೆ ಇನ್ನೂ ಎಕ್ಸ್ಟ್ರಾ ಅಲಂಕಾರ ಮಾಡಬೇಕು ಅಂದರೆ ಹೂ ಹಾಕೋದಕ್ಕಿಂತ ಮುಂಚೆ ಕಲಶಕ್ಕೆ ಆ ಬ್ಲೌಸ್ ಪೀಸ್ ಹಾಗೆ ಕೂಡ ನೀವು ಆ ನಂತರ ಹೂ ಹಾಕೋಬೋದು ನೋಡಿ ನಾನು ಬ್ಲೌಸ್ ಪೀಸ್ನ ಚಿಕ್ಕದಾಗಿ ನೆರಿಗೆ ಮಾಡ್ಕೊಂಡಿದ್ದೀನಿ ಸೊ ನೀವು ಬಾರ್ಡರ್ ಇರೋಂಥದ್ದು ಅಥವಾ ಸೀರೆಯಲ್ಲಿ ಕಟ್ ಮಾಡಿರೋಂಥ ಬ್ಲೌಸ್ ಪೀಸ್ನ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ಇದನ್ನು ಕಲಶದ ಬಾಯಿಗೆ ಕಟ್ಕೊಂಡು ಆ ನಂತರ ನೀವು ಹೂವು ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಸೊ ನೋಡ್ಬೋದು ಇವಾಗ ಫ್ರೆಂಡ್ಸ್ ನಾನು ಇದನ್ನ ಬೇಸಿಕ್ ಆಗಿ ಕಲಶ ಪ್ರತಿಷ್ಠಾಪನೆಗೆ ಇರುವಂತಹ ವಿಧಿವಿಧಾನಗಳನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೊ ಕಲಶ ಪ್ರತಿಷ್ಠಾಪನೆ ಆದಮೇಲೆ ದೀಪ್ ದೀಪ ಹಚ್ಕೋಬೋದು ದೀಪ ನಿಮ್ಮ ಶಕ್ತಿ ಅನುಸಾರವಾಗಿ ಎರಡು ನಾಲ್ಕು ಆರು ಎಂಟು ಈ ಥರ ಪ್ರಮಾಣದಲ್ಲಿ ಹಚ್ಕೊಳ್ಳಿ ತುಪ್ಪದೀಪ ಹಚ್ಚೋದು ತುಂಬಾ ಒಳ್ಳೆಯದು ತುಪ್ಪದೀಪ ಪ್ರತಿ ಶುಕ್ರವಾರ ಆರು ಗಂಟೆ ಒಳಗಡೆ ಹಚ್ಚಿದ್ರೆ ತುಂಬಾ ಶ್ರೇಯಸ್ಸು ಅಂತ ಹೇಳ್ತಾರೆ ಹಾಗೆ ನೀವು ಕಳ್ಸೋದ ಮುಂದೆ ಇಡುವಂಥ ನೈವೇದ್ಯ ಏನಿರುತ್ತೆ ಅದು ಆದಷ್ಟು ಹಸುವಿನ ಹಾಲು ತುಪ್ಪದಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು ಹಾಗೆ ಜೋಡಿಸೋವಂಥ ತಟ್ಟೆಗಳೇನಿದೆ ಇದು ನಿಮ್ಮ ಶಕ್ತಿಗೆ ಅನುಸಾರವಾಗಿ ಐದು ಒಂಬತ್ತು ಹನ್ನೆರಡು ತಟ್ಟೆಗಳನ್ನ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಹಾಗೆ ಸೀರೆ ಉಡ್ಸೋ ಅಂಥದ್ದು ಆದಷ್ಟು ಹಸಿರು ಹಾಗೆ ಕೆಂಪು ಕಲರಲ್ಲಿ ಇದ್ದರೆ ತುಂಬ ಒಳ್ಳೆಯದು ಹಾಗೆ ಬಳೆಗಳನ್ನ ಇಟ್ಟು ದೇವರಿಗೆ ಅಲಂಕಾರ ಮಾಡಿದ್ರೆ ಬ ಲಕ್ಷ್ಮಿಗೆ ತುಂಬ ಇಷ್ಟ ಆಗುತ್ತೆ ಆಭರಣ ಪ್ರಿಯೆ ಅಂತ ಕೂಡ ಹೇಳ್ತಾರೆ ಸೊ ಈ ಥರ ನೀವು ವರಮಾಲಕ್ಷ್ಮಿ ಕಲಶನ ಪ್ರತಿಷ್ಠಾಪನೆ ಮಾಡಿಕೊಳ್ಳಿ ಇದರಲ್ಲಿ ಯಾವುದೇ ರೀತಿ ದೋಷ ಇರೋದಿಲ್ಲ ನಾವು ಪ್ರತಿ ವರ್ಷ ಇದೇ ಥರ ಮಾಡೋದು ಸೊ ಬಿಗಿನರ್ಸ್ಗೆ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಈ ಆ ವಿಧಾನದ ಬಗ್ಗೆ ಯಾವುದೇ ಡೌಟ್ಸ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು ನಾನು ಆದಷ್ಟು ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ